ಪ್ರತಿಯೊಂದು ಜಾತಿಯ ಕರ್ತವ್ಯಗಳೇನು, ಅವರು ಅನುಸರಿಸಬೇಕಾಗಿರತಕ್ಕಂತಹ ಕ್ರಮಗಳೇನು, ವಿದ್ಯೆ ಅಂದರೆ ಅರ್ಥ ಏನು, ದಾನ ಅಂದರೆ ಅರ್ಥ ಏನು, ಬಡ್ಡಿ ಯಾರು ಕೊಡಬಹುದು, ಯಾರು ತೆಗೆದುಕೊಳ್ಳಬಹುದು, ಧನದ ವೈಶಿಷ್ಟ್ಯ ಎಂಥದ್ದು, ಪ್ರಾಯಶ್ಚಿತ್ತಗಳು ಏನು, ಶಿಕ್ಷೆಗಳು ಏನು, ಸಮಾಜಕ್ಕೆ ಸಂಬಂಧಪಟ್ಟಿರತಕ್ಕಂತಹ ನೀತಿ ಸಂಹಿತೆಯೊಂದನ್ನು ಕೊಟ್ಟರು ಅವರು. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕಳೆದ ಸಂಚಿಕೆಯಲ್ಲಿ ನಾವು ಬಹಳನೇ ಮುಖ್ಯವಾದ ಒಂದು ಘಟ್ಟದಲ್ಲಿ ನಾವು ನಿಲ್ಲಿಸಿದ್ವಿ. ಮುಖ್ಯವಾಗಿ ಯಾಜ್ಞವಲ್ಕಿಯರ ಬಗ್ಗೆ ನಾವು ಮಾತನಾಡ್ತಿದ್ವಿ, ಅವರ ಮಹತ್ವನ ಕುರಿತು ಮಾತಾಡ್ತಿದ್ವಿ. ಅವರು ಎಲ್ಲ ಭೋಗಗಳನ್ನು ಅನುಭವಿಸಿದ ನಂತರ ತಮ್ಗೆ ಯಾಕೋ ಇದು ಸಾಕು, ಇನ್ನು ನಾನು ಇದನ್ನು ಮೀರಿದ್ದನ್ನ ಅಂದ್ರೆ ವೈರಾಗ್ಯವನ್ನ ಸಾಧಿಸೋಣ ಅಂತ ಹೇಳಿ ಅಂದ್ಕೊಂಡಾಗ ಪತ್ನಿಯರಲ್ಲಿ ಒಬ್ರು ಪತ್ನಿಯರು ಆಸ್ತಿ ಹಣ ಒಪ್ಕೊಂಡ್ರೆ ಇನ್ನೊಬ್ರು ಇಲ್ಲ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂದಾಗ ನೀನು ಕಷ್ಟಪಡ್ಬೇಕಾಗತ್ತೆ ಅಂತ ಅವರೊಂದು ಒಂದು ನಿಯಮವನ್ನು ಹೇಳ್ತಾರೆ. ಅದಾದ ನಂತರ ನಿಲ್ಲಿಸಿದ್ರಿ, ಏನಾಯ್ತು ಅನ್ನೋ ಕುತೂಹಲ ನಮಗೆ. ಕಷ್ಟಪಟ್ಟರೆ ಫಲ ಉಂಟು ಅನ್ನುವುದು ಅದರ ತತ್ವ. ಅದನ್ನು ಮೈತ್ರಿಯೇ ಹೇಳಿಲ್ಲು, ನಾನು ಕಷ್ಟಪಡ್ಲಿಕ್ಕೆ ಸಿದ್ಧ ಇದ್ದೇನೆ, ಈ ನೀವು ಹೇಳಿದಾಗ ಹೇಳಿ ಮಾಡ್ತೀನಿ, ಆದರೆ ನೀವು ಕರೆದುಕೊಂಡು ಹೋಗುವ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ನೀವು. ಸರಿ, ಮಾರನೇ ದಿವಸ ಬೆಳಗಿನ ಜಾವದಲ್ಲಿ ಸ್ನಾತಳಾಗಿ ಬಂದು ಕುಳಿತುಕೋ. ಹಾಗೆ ಬಂದು ಕೂತ್ಕೊಂಡ್ಳು. ಅರೇ ಅಂದರು, ಜಾಗ್ರತವಾಗಿರಬೇಕು. ಅರೇ ಆತ್ಮವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳಿದರು. ಬಹಳ ದೊಡ್ಡ ಸೂತ್ರ ಇದು, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುತ್ತೆ ಇದು. ಅದನ್ನು ಕೇಳಿದರೆ ರೋಮಾಂಚನವಾಗಬೇಕು. ಅರೇ ದ್ರಷ್ಟವ್ಯ, ದ್ರಷ್ಟವ್ಯ ಅಂದರೆ ನೋಡಬೇಕು ಅಂತ, ನೋಡುವುದು ಅಂತ, ಕಾಣುವುದು ಅಂತ, ಕಾಣಿಕೆ ಅಂತ. ನೋಡು, ಏನನ್ನು ನೋಡುವುದು? ಆತ್ಮ, ಆತ್ಮವನ್ನು ನೋಡು. ಶ್ರೋತವ್ಯ, ಅದನ್ನು ಕೇಳು. ಮಂತವ್ಯ, ಅದನ್ನು ಮಥಿಸು. ನಿಧಿಧ್ಯಾಸಿತವ್ಯ, ಅದರ ಬಗ್ಗೆ ಚಿಂತನೆ ಮಾಡು. ಇದು ನಾವು ಕೇಳಿದಷ್ಟು ಸುಲಭವಾಗಿ ಅರ್ಥವಾಗುವ ವಿಷಯ ಅಲ್ಲ. ಪರಮೇಶ್ವರ, ನೀವು ನನ್ನನ್ನು ನೋಡ್ತಾ ಇದ್ದೀರಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ನಿಮ್ಮ ಕಪ್ಪು ಮೀಸೆಯನ್ನು ನೋಡ್ತಾ ಇದ್ದೇನೆ, ನಿಮ್ಮ ಉನ್ನತವಾದ ಕೇಶ ರಾಶಿಯನ್ನು ನೋಡ್ತಾ ಇದ್ದೇನೆ, ನೀವು ತೊಟ್ಟಿರತಕ್ಕಂಥ ಬಣ್ಣದ ಜುಬ್ಬವನ್ನು ನೋಡ್ತಾ ಇದ್ದೇನೆ, ಇದೆಲ್ಲ ನೋಡ್ತಾ ಇದ್ದೇನೆ. ಯಾಕೆ ಅಂದರೆ ನನಗೆ ಕಾಣಿಸುತ್ತಿದೆ. ಆತ್ಮವನ್ನೆಲ್ಲರಿ ಕಾಣ್ತೀರಿ ನೀವು? ಹೇಳ್ತಾ ಇದ್ದರೆ ದ್ರಷ್ಟವ್ಯ, ಮೊದಲು ನೋಡು. ಆತ್ಮವಾರೇ ದ್ರಷ್ಟವ್ಯ. ಹೇಗಪ್ಪ ನೋಡೋದು? ಕಣ್ಣಿಗೆ ಕಾಣದ್ದನ್ನು ಕಾಣು ಅಂತ ಹೇಳ್ತಾ ಇದ್ದಾರೆ, ಕಿವಿಗೆ ಕೇಳದ ಸದ್ದನ್ನು ಕೇಳು ಅಂತ ಇದ್ದಾರೆ, ಶ್ರೋತವ್ಯ ಅಂತ ಇದ್ದಾರೆ. ಕೇಳಿಸ್ಕೊ. ಕೇಳಿಸ್ತಾನೆ, ಸದ್ದೇ ಕೇಳಿಸ್ತಾ ಇಲ್ಲ. ಆದರೂ ಕೇಳಿಸ್ಕೋಬೇಕು. ಕಾಣಬೇಕು, ಕಾಣಬೇಕು. ಹೇಗೆ? ಅವ್ರು ಹೇಳಿದ್ರು, ಸ್ವಾಮಿ ತೋರಿಸಿ ನೋಡು ಅಂದರು, ತೋರಿಸಿ ಅಂದರು. ತಾವು ತೋರಿಸಿದರೆ ನಾನು ನೋಡ್ತೀನಿ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಚರ್ಚೆಯಾಗಿದ್ದರ ಅಂತರಾರ್ಥವೇನು ಅಂದರೆ ಆತ್ಮದರ್ಶನ, ಆತ್ಮವನ್ನು ಕಾಣುವುದು. ಇದು ಮಾತಾಡಿದಷ್ಟು ಸುಲಭ ಅಲ್ಲ. ಈ ಆತ್ಮದರ್ಶನ ಮಾಡುವುದು ಅಂದರೆ ನಮ್ಮ ಕಣ್ಣು ಕಾಣ್ತಾ ಇದೆಯಲ್ರಿ, ಕಣ್ಣೆಲ್ಲ ನೋಡ್ತಾ ಇರೋದು, ನಮ್ಮ ಕಿವಿಗೆ ಏನೋ ಸದ್ದು ಕೇಳಿಸ್ತಾ ಇದೆಯಲ್ಲ, ಯಾವುದೋ ಒಂದು ವಾಹನ ಹೋಗ್ತಾ ಇದೆ ಸದ್ದು, ಅದು ಕಿವಿಯೆಲ್ಲ ಕೇಳಿಸ್ತಾ ಇರೋದು.
ನೋಡುವ ಕಣ್ಣು ಕಾಣಲಿಕ್ಕೆ ಸಾಧ್ಯವಿಲ್ಲ, ಶಬ್ದವನ್ನು ಗ್ರಹಿಸುವ ಕಿವಿ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಗಂಧವನ್ನು ಆಕರ್ಷಿಸುವ ಮೂಗು ಆ ವಾಸನೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಸತ್ತು ಬಿದ್ದಿರತಕ್ಕಂಥ ಹೆಣಕು ಇವೆಲ್ಲ ಇರುತ್ತೆ, ಆದರೆ ಇದು ಯಾವುದೋ ಅದು ಗೊತ್ತಾಗಲ್ಲ, ಬೆಂಕಿ ಸುಡುತ್ತೆ ಏನು ಅನ್ಸುತ್ತೆ. ಹೆಣಕ್ಕೂ ಒಂದು ಪ್ರಾಣಿಗೂ ಇರುವ ವ್ಯತ್ಯಾಸವೇ ಆತ್ಮ. ಅದು ಆತ್ಮರಾಹಿತ್ಯ, ಇದು ಆತ್ಮಸಹಿತ, ಇದು ಆತ್ಮ ಸಾಹಿತ್ಯ. ಸಾಹಿತ್ಯ ಅದು ಆತ್ಮ ಸಾಹಿತ್ಯವೇ ಉಪನಿಷತ್ತು, ಆತ್ಮದರ್ಶನವೇ ಉಪನಿಷತ್ತು, ಆತ್ಮದರ್ಶನದ ಸಾಧನವೇ ಉಪನಿಷತ್ತು. ಬೃಹದಾರಣ್ಯಕ ಉಪನಿಷತ್ತು ಆತ್ಮದರ್ಶನದ ಉಪನಿಷತ್ತು. ಅದಕ್ಕೆ ಅದರ ಪ್ರಾರಂಭದಲ್ಲಿ ಬರತಕ್ಕಂಥದ್ದು ಅಹಂ ಬ್ರಹ್ಮ ಅಸ್ಮಿ. ಅಹಂ ಅಂತ ಯಾವುದಕ್ಕೆ ಹೇಳ್ಕೊಳ್ತಾ ಇದ್ದೀನಿ? ನಿಮ್ಮ ಮೂಗಿಗೆ ಹೇಳ್ಕೊಳ್ತಾ ಇರೋ, ಕಿವಿಗೆ ಹೇಳ್ಕೊಳ್ತಾ ಇರೋ, ಕೆನ್ನೆಗೆ ಹೇಳ್ಕೊಳ್ತಾ ಇರೋ, ಎದೆಗೆ ಹೇಳ್ಕೊಳ್ತಾ ಇದ್ದೀರೋ? ಈ ದೇಹದ ಅಂಗೋಪಾಂಗಗಳನ್ನೆಲ್ಲ ಧರಿಸಿರತಕ್ಕಂತಹ, ಹಿಡಿತದಲ್ಲಿ ಇಟ್ಟುಕೊಂಡಿರತಕ್ಕಂಥ, ತನ್ನ ನಿಯಮಕ್ಕೆ ಅಳವಡಿಸಿಕೊಂಡಿರತಕ್ಕಂಥ ಒಂದು ಬೇರೆಯದೇ ಶಕ್ತಿ ಇದೆ, ಅದೇ ಆತ್ಮಶಕ್ತಿ. ಕಣ್ಣಿಗೆ ಮುಂದಿರತಕ್ಕಂತಹ ದೃಶ್ಯವನ್ನು ತೋರಿಸುವ ಶಕ್ತಿ ಆತ್ಮಶಕ್ತಿ, ಕಿವಿಗೆ ಶಬ್ದಗಳನ್ನು ಕೇಳಿಸುವ ಶಕ್ತಿ ಆತ್ಮಶಕ್ತಿ. ಯಾವ ಶಕ್ತಿ ನಮ್ಮ ದೇಹದಿಂದ ಹಾರಿ ಹೋಗುತ್ತದೆಯೋ, ಯಾವ ಶಕ್ತಿ ಹೋದ ಮೇಲೆ ನಾವು ಹೆಣವಾಗಿ ಬಿಡುತ್ತೇವೋ ಅದು ಆತ್ಮಶಕ್ತಿ. ಆತ್ಮಶಕ್ತಿಯನ್ನು ನೋಡುವಂತ ಇದ್ದಾರೆ, ತೋರಿಸುವಂತ ಹೇಳ್ತಾ ಇದ್ದಾಳೆ. ಹೀಗಾಗಿ ಆ ಆತ್ಮಶಕ್ತಿಯನ್ನು ನೋಡತಕ್ಕಂಥ ವಿದ್ಯೆಯನ್ನು ಯಾಜ್ಞವಲ್ಕ್ಯರು ಉಪದೇಶ ಮಾಡಿದರು. ಅದು ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ಚರ್ಚಿಸಲ್ಪಟ್ಟಿದೆ. ಆತ್ಮ ಅಂದರೆ ಏನು, ಅದು ಹೇಗಿದೆ, ಎಲ್ಲಿದೆ, ಎಂತಿದೆ, ಅದನ್ನು ಅರ್ಥ ಮಾಡಿಕೊಳ್ಳುವ ಕ್ರಮಗಳು ಏನು, ಅದನ್ನು ವಿದ್ಯೆ ಅಂತ ಕರೀತಾರೆ. ವಿದ್ಯೆಗಳನ್ನು, ಬಹಳಷ್ಟು ವಿದ್ಯೆಗಳಿದೆ ಅಂತ ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ವಿದ್ಯೆಯನ್ನು ಕುರಿತು ಮಾತಾಡ್ತಾರೆ. ಯಾಜ್ಞವಲ್ಕ್ಯರು ಅದನ್ನೆಲ್ಲ ಚರ್ಚೆ ಮಾಡ್ತಾರೆ. ಹೀಗಾಗಿ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳಿಕೊಟ್ಟದ್ದು ಆತ್ಮದರ್ಶನವನ್ನು. ಆ ಆತ್ಮದರ್ಶನ ಯಾವುದಯ್ಯ ಅಂದರೆ ಪರಬ್ರಹ್ಮನಂದ್ರವರು. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮನಾಗಿದ್ದೇನೆ ಅಂದರೆ ನನ್ನ ಆತ್ಮಬ್ರಹ್ಮವಾಗಿದೆ, ಆತ್ಮಬ್ರಹ್ಮವಾಗಿದೆ, ಆತ್ಮವೇ ಬ್ರಹ್ಮವಾಗಿದೆ. ಆತ್ಮ ಅಂದರೆ ಬ್ರಹ್ಮನ್, ನೀವು ಅಂದರೆ ಬ್ರಹ್ಮನ್, ನೀವು ಅಂದರೆ ಆತ್ಮ ಅಂತ ಹೇಳಿ ಮುಗಿಸಿದರು. ಇದು ಯಾಜ್ಞವಲ್ಕ್ಯರ ಬಹುದೊಡ್ಡ ಕೊಡುಗೆ ನಮಗೆ. ನಾವು ಸುಮ್ಮನೆ ಕಥೆ ಕಾದಂಬರಿಯನ್ನು ಕೇಳಿದಂತೆ ಇದನ್ನು ಅರ್ಥ ಮಾಡ್ಕೊಂಡ್ರಾಗಲ್ಲ, ಇದಕ್ಕೆ ಪ್ರತ್ಯೇಕವಾಗಿಯೇ ಅಧ್ಯಯನ ಮಾಡಬೇಕು. ಗುರುವನ್ನು ಅರಸಿ ಹೋಗಬೇಕು, ಗುರುವಿನ ಪದ ತಲದಲ್ಲಿ ಕುಳಿತು ಆತ್ಮಸಂದರ್ಶನವನ್ನು ಮಾಡಬೇಕು. ನಮಗೆ ಕಣ್ಣಿಗೆ ಕಾಣಿಸುವುದನ್ನು ಹೇಗಾದರೂ ನೋಡಿಬಿಡಬಹುದು, ಕೈಗೆ ಸಿಗುವುದನ್ನು ಹೇಗಾದರೂ ಗಳಿಸಿಬಿಡಬಹುದು, ಆದರೆ ಇದು ಕಣ್ಣಿಗೆ ಕಾಣಿಸದ, ಕೈಗೆ ಸಿಗದ ವಸ್ತುವಲ್ಲ. ಆದ್ದರಿಂದ ಅದಕ್ಕೆ ವಿಶೇಷವಾದ ಒಂದು ಪ್ರಯತ್ನ ಬೇಕು, ವಿಶೇಷವಾದ ಸಾಧನೆ ಬೇಕು, ವಿಶೇಷವಾದ ಕಾಣಿಕೆಯನ್ನು ಕಾಣಿಸಬಲ್ಲಂತಹ ಒಬ್ಬ ಗುರು ಬೇಕು. ಆ ಗುರುಗಳೇ ಯಾಜ್ಞವಲ್ಕ್ಯರು. ಆದ್ದರಿಂದ ಪರಮೇಶ್ವರ ಅವರೇ, ನೀವು ಕೇಳಿದ ಪ್ರಶ್ನೆಯುಂಟಲ್ಲ ಎರಡು ಸಂಚಿಕೆಗಳ ಹಿಂದೆ, ಯಾಜ್ಞವಲ್ಕ್ಯ ಮಹರ್ಷಿಗಳು ಅಂದರೆ ಯಾರು ಅಂತ, ಅಂತಹವರು ಅವರು ತೋರಿಸಿಕೊಟ್ಟವು. ಇಷ್ಟು ಹೇಳಿದರೆ ಮುಗಿದಿಲ್ಲ, ಇನ್ನೂ ಒಂದು ಅಂಶವನ್ನು ಹೇಳಬೇಕು ಯಾಜ್ಞವಲ್ಕ್ಯರ ಬಗ್ಗೆ. ನಮ್ಮಲ್ಲಿ ಸ್ಮೃತಿಗಳು ಅಂತ ಇದೆ, 24 ಸ್ಮೃತಿಗಳಿವೆ. ಪ್ರಾರಂಭ ಆಗಿದ್ದು ಮನುಸ್ಮೃತಿಯಿಂದ, ಮನುಧರ್ಮಶಾಸ್ತ್ರ ಅಂತ ಅದು ಬಹಳ ಪ್ರಸಿದ್ಧಿಯನ್ನು ಕಂಡಿದೆ. ಮೊಟ್ಟ ಮೊದಲನೆಯ ಸ್ಮೃತಿ ಅದು. ಏನದು ಸ್ಮೃತಿ ಅಂದರೆ, ಅಂದರೆ ಆಗಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಬಹಳ ಜೋರಾಗಿ, ಈಗಲೂ ಇದೆ, ಆಗ ಬಹಳ ಜೋರಾಗಿತ್ತು. ಪ್ರತಿಯೊಂದು ಜಾತಿಯ ಕರ್ತವ್ಯಗಳೇನು, ಅವರು ಅನುಸರಿಸಬೇಕಾಗಿರತಕ್ಕಂತಹ ಕ್ರಮಗಳೇನು, ವಿದ್ಯೆ ಅಂದರೆ ಅರ್ಥ ಏನು, ದಾನ ಅಂದರೆ ಅರ್ಥ ಏನು,
ಬಡ್ಡಿ ಯಾರು ಕೊಡಬಹುದು, ಯಾರು ತೆಗೆದುಕೊಳ್ಳಬಹುದು, ಧನದ ವೈಶಿಷ್ಟ್ಯ ಎಂಥದ್ದು, ಪ್ರಾಯಶ್ಚಿತ್ತಗಳು ಏನು, ಶಿಕ್ಷೆಗಳು ಏನು, ಸಮಾಜಕ್ಕೆ ಸಂಬಂಧಪಟ್ಟಿರತಕ್ಕಂತಹ ನೀತಿ ಸಂಹಿತೆಯೊಂದನ್ನು ಕೊಟ್ಟರು ಅವರು. ಮನುಸ್ಮೃತಿ ಅನ್ನುವುದು ಪ್ರಾರಂಭ. ಆ ಸರಣಿಯ ಗೋಭಿಲ ಸ್ಮೃತಿ ಇದೆ, ನಾರದ ಸ್ಮೃತಿ ಇದೆ, ವಸಿಷ್ಠ ಸ್ಮೃತಿ ಇದೆ. ಆ ಸರಣಿಯಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿ ಎನ್ನುವುದೊಂದಿದೆ. ಅಂದರೆ ಅದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾಗಿದ್ದರೆ, ಹೇಗೆ ಭಾರತಕ್ಕೆ ಇಂದು 20ನೇ ಶತಮಾನದಲ್ಲಿ ಸಂವಿಧಾನ ಅಂದ ಒಂದು ಉಂಟೋ, ಭಾರತದ ಸಂವಿಧಾನ ಅನ್ನುವುದು 20ನೇ ಶತಮಾನಕ್ಕೆ ಹೇಗೆ ಮಾನ್ಯವೋ, ಹೇಗೆ ನಾವು ಅದಕ್ಕೆ ಅನುಗುಣವಾಗಿ ಬದುಕುತ್ತಿದ್ದೇವೋ, ಹಾಗೆ ಹಲವು ಶತಮಾನಗಳ ಹಿಂದೆ ಯಾಜ್ಞವಲ್ಕ್ಯ ಸ್ಮೃತಿ ಎನ್ನುವುದು ಇತ್ತು. ಅಂದರೆ ಅವರ ಕಾಲದ ಜನರು ಇವರು ಹೇಳಿಕೊಟ್ಟಂತಹ ಶಾಸನಗಳಿಗೆ ತಲೆಯನ್ನು ಬಾಗಿಸ್ತಾ ಇದ್ದರು, ಅದರ ಪ್ರಕಾರ ಬದುಕ್ತಿದ್ರು, ಬದುಕೊಳ್ತಿದ್ರು. ಹೌದು, ನೀತಿ ನಿಯಮ ಕಟ್ಟಳೆಗಳು. ಅಂದರೆ ಅದರ ಘನತೆಯನ್ನು ನೀವು ಹೇಗೆ ನೋಡಬೇಕು ಅಂದರೆ, ಭಾರತಕ್ಕೆ ಶಾಸನಗಳನ್ನು ರೂಪಿಸಿದ ಶಾಸಕ ಸ್ಥಾನದಲ್ಲಿ ಇದ್ದವರು ಇವರು ಯಾಜ್ಞವಲ್ಕ್ಯರು. ನೂರಾರು ಜನ ಕುಳಿತು ಸಂಸತ್ತಿನಲ್ಲಿ ಏನು ಸಂವಿಧಾನಗಳನ್ನು ನೇರ್ಪಡಿಸ್ತಾರೆ, ಆ ಸಂವಿಧಾನಕ್ಕೆ ಏನು ಸೇರಿಸ್ತಾರೆ ತಿದ್ದುಪಡಿಗಳು ಅಂತಂಥೇಳಿ, ಆ ಮೂಲ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಹಾಗೂ ಅವರ ಸ್ನೇಹಿತರೆಲ್ಲ ಸೇರಿ ಮಾಡಿದರಲ್ಲ, ಅಂತಹ ಕೆಲಸವನ್ನು ಎಷ್ಟೋ ನೂರು ವರ್ಷಗಳ ಹಿಂದೆ ಯಾಜ್ಞವಲ್ಕ್ಯರು ಏಕಾಂಗಿಯಾಗಿ ಮಾಡಿದರು. ಏಕಾಂಗಿಯಾಗಿ ಸೂರ್ಯನನ್ನು ದರ್ಶಿಸಿದರು, ಏಕಾಂಗಿಯಾಗಿ ಸಂಹಿತೆಯ ಸೃಷ್ಟಿಗೆ ಕಾರಣರಾದರು, ಏಕಾಂಗಿಯಾಗಿ ಉಪನಿಷತ್ತುಗಳನ್ನು ಕೊಟ್ಟರು, ಏಕಾಂಗಿಯಾಗಿ ಈಗ ಸ್ಮೃತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾಜ್ಞವಲ್ಕ್ಯ ಸ್ಮೃತಿ ಎನ್ನತಕ್ಕಂಥದ್ದು ಬಹಳ ಪ್ರಸಿದ್ಧವಾದದ್ದು. ಅಷ್ಟೇ ಹೇಳಿದರೆ ಸಾಲದು. ಇನ್ನೊಂದು ಕೊನೆಯ ಅಂಶವನ್ನು ಹೇಳಿ ನಾನು ಯಾಜ್ಞವಲ್ಕ್ಯರ ಪರಿಚಯವನ್ನು ಮುಗಿಸೋಣ. ನಾನಾಗಲೇ ಹೇಳಿದೆ ಪ್ರಾರಂಭದಲ್ಲಿ, ನೀವು ಸಿದ್ಧರಾಗಿ ಮಾತಾಡಿದರೆ ಇನ್ನೂ ಹೆಚ್ಚು ವಿಷಯಗಳನ್ನು ನಾನು ಮಂಡನೆ ಮಾಡಬಹುದಾಗಿತ್ತು. ಸುಮ್ಮನೆ ನೀವು ಕೇಳಿದಿರಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಯಾಜ್ಞವಲ್ಕ್ಯರ ಬಗ್ಗೆ ಇಷ್ಟು ನಾನು ಮಾತಾಡಿದ್ದೇನೆ ಅಂದರೆ, ಅವರ ಶಕ್ತಿ ಇನ್ನೆಷ್ಟು ಇದ್ದ ಆತು. ಗಾರ್ಗಿ ಅಂತ ಒಬ್ಬ ಶಿಷ್ಯೆ ಗಾರ್ಗಿ, ಅವಳು ಮಹಾಶಕ್ತಳೆ. ಗಾರ್ಗಿ ಏನು ಕಡಿಮೆ ಇಲ್ಲ, ಅವಳು ಎಂಥ ಶಕ್ತಳು ಅಂದರೆ, ಅವಳ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅವಳ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟು ಮತ್ತೆ ಯಾಜ್ಞವಲ್ಕ್ಯರ ಹತ್ತಿರಕ್ಕೆ ಬರ್ತೀನಿ. ನಾನು ವಿಶ್ವಾಮಿತ್ರರ ಹೆಸರು ಕೇಳಿದ್ದೀರಿ. ವಿಶ್ವಾಮಿತ್ರರ ಬದುಕೆಲ್ಲ ತಾನು ಬ್ರಹ್ಮರ್ಷಿಯಾಗಬೇಕು ಅನ್ನುವುದರಲ್ಲಿತ್ತು. ಆತ ಒಬ್ಬ ಕ್ಷತ್ರಿಯ, ಬ್ರಾಹ್ಮಣನಲ್ಲ. ಆದರೆ ಆತನಿಗೆ ಆಸೆ ಬ್ರಹ್ಮರ್ಷಿಯಾಗಬೇಕು. ಅದಕ್ಕೆಲ್ಲ ದೊಡ್ಡ ಕಥೆ ಇದೆ, ಇನ್ಯಾವಾದರೂ ಮಾತಾಡೋಣ. ಬ್ರಹ್ಮರ್ಷಿಯಾಗಬೇಕು, ಹಾಗೆ ಬ್ರಹ್ಮರ್ಷಿಯಾಗಬೇಕಾದರೆ ಬಹಳ ಕಷ್ಟಪಟ್ಟರು, ಬಹಳ ಕಷ್ಟಪಟ್ಟರು. ಕೊನೆಗೆ ಬ್ರಹ್ಮರ್ಷಿಗಳ ಸಂಸತ್ತು ಸೇರಿತು ಹಿಮವತ್ ಪರ್ವತದಲ್ಲಿ. ಎಲ್ಲರೂ ನಚಿಕೇತರು ಅನ್ನುವರು. ಅವರು ಹೇಳಿದರು, ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟ ಕೊಡಬಹುದು, ಅವರಲ್ಲಿ ಇರತಕ್ಕಂಥ ಅಗ್ನಿವಿದ್ಯೆಗೆ ಮಾನ್ಯ ಮಾಡಬಹುದು. ಮತ್ತೊಬ್ಬ ಋಷಿಗಳು ಹೇಳಿದರು, ಸರಸ್ವತಿ ನದಿಯನ್ನು ಉಕ್ಕಿಸಿ ಬಿಟ್ಟಿದ್ದಾರೆ, ಸೃಷ್ಟಿಕ್ರಿಯೆಯಾಗಿ ಅವರು ಕೊಡಬಹುದು. ಮಗದೊಬ್ಬರು ಹೇಳಿದರು, ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸಿದ್ದಾರೆ, ಕೊಡಬಹುದು. ಹೀಗಾಗಿ ಒಬ್ಬೊಬ್ಬರು ಅವರು ಕೊಡಬಹುದು ಅಂತ ಹೇಳ್ತಾ ಇತ್ತು. ಆ ಸಂಸತ್ತಿನ ಅಧ್ಯಕ್ಷ ಸ್ಥಾನದಲ್ಲಿ ಪಿಪ್ಪಲಾದ್ಯರು ಅನ್ನತಕ್ಕಂಥ ಮಹರ್ಷಿಗಳು ಕುಳಿತಿದ್ದರು. ಅವರೊಬ್ಬ ಬ್ರಹ್ಮರ್ಷಿ, ಪಿಪ್ಪಲಾದ್ಯ ಅವರ ಹೆಸರು. ಅವರು ಕುಳಿತಿದ್ದರು, ಎಲ್ಲರೂ ಬ್ರಹ್ಮರ್ಷಿ ಪಟ್ಟ ಕೊಡಬಹುದು ಅಂತ ಇದ್ದಾರೆ. ಹಾಗಾದರೆ ನಾವು ಈ ಕ್ಷಣದಿಂದ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಅಂತ ಕರೆಯೋಣವೇ, ತಮ್ಮ ಅನುಮೋದನೆಯನ್ನು ಕೊಡಿ, ಕೈ ಎತ್ತಿ ಅಂತ ಹೇಳಿ ಎಲ್ಲರೂ ಕೈ ಎತ್ತಿದರು. ಗಾರ್ಗಿ ಕೈ ಎತ್ತಲಿಲ್ಲ, ಅವಳೇ ನಿಂತುಕೊಂಡು ಹೇಳಿದ್ದು, ನಾನು ಇದನ್ನು ವಿರೋಧಿಸುತ್ತೇನೆ. ಯಾಕಮ್ಮ,
ಇಲ್ಲಿ ದಾಖಲೆ ಮಾಡ್ಕೊಳ್ಬೇಕಾದ ಏನು ಗೊತ್ತಾ ಪರಮೇಶ್ವರ ಅವರೇ, ನೀವು ಗಾರ್ಗಿ ಎನ್ನುವ ಹೆಣ್ಣೊಬ್ಬಳು ಬ್ರಹ್ಮರ್ಷಿಗಳ ಸಭೆಯಲ್ಲಿ ಕುಳಿತಿದ್ದಾಳೆ ಅಂದ್ರೆ ಏನರ್ಥ ಆಯಿತು? ಮಹಿಳೆ ವೈದಿಕ ಕಾಲದಲ್ಲಿ ಉಳಿದ ಗಂಡುಗಳಿಗೆ ಸಮಾನವಾಗಿ ತಾನೂ ಒಬ್ಬ ಬ್ರಹ್ಮವಾದಿನಿ ಅಂತ ಕುಳಿತಿದ್ದಳು. ಇದು ದಾಖಲಾಗಬೇಕು ತಾನೆ? ಸುಮ್ಮನೆ ನಿಮ್ಮಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇಲ್ಲ ಅಂತೆಲ್ಲ ಮಾತಾಡ್ತಾರಲ್ಲ, ಇದನ್ನು ದಾಖಲು ಮಾಡ್ಕೋಬೇಕು. ಬ್ರಹ್ಮವಾದಿನಿಯಾದಂತಹ ಗಾರ್ಗಿ ಕುಳಿತಿದ್ದಳು. ಕುಳಿತಿದ್ದಷ್ಟೇ ಅಲ್ಲ ಸ್ವಾಮಿ, ಎಲ್ಲ ಬ್ರಹ್ಮರ್ಷಿಗಳು ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆಗಬಹುದು ಅಂದರೆ ನಿಲ್ರಿ ಅಲ್ಲ ಅಂಥೇಳಿ ಆಕೆಚ್ಚು. ಆಕೆ ಎಂಥವಳು ಗಾರ್ಗಿ? ಎಲ್ಲರೂ ನೋಡಿದ್ರು ಆಕೆಯನ್ನು, ಪಿಪ್ಪಲಾದ್ಯರು, ಅಧ್ಯಕ್ಷರಾಯಿತು. ಏನಮ್ಮ, ಯಾಕಮ್ಮ, ಯಾಕೆ ವಿರೋಧಿಸ್ತಾ ಇದೀಯಾ? ಅದ್ಭುತವಾದ ಮಾತು ಹೇಳಿದ್ದ ಸ್ವಾಮಿ. ಯಾರಿಗಾದರೂ ಯಾರಾದರೂ ಪ್ರಶಸ್ತಿಯನ್ನು ಕೊಡಬೇಕಿದ್ದರೆ, ಪದವಿಯನ್ನು ಕೊಡಬೇಕಿದ್ದರೆ, ನಮ್ಮವನು, ನಮ್ಮ ಜಾತಿಯವನು, ನನಗೆ ಬೇಕಾದವನು, ನನ್ನ ಬಂಧು, ಅವನು ಬಹಳ ದೊಡ್ಡ ಮನುಷ್ಯ, ಅವನ ಹತ್ರ ದುಡ್ಡಿದೆ ಅಂತ ಅಲ್ಲ. ಪ್ರಶಸ್ತಿಗೆ ಪಾತ್ರನಾಗಬೇಕಿದ್ದರೆ ಅವನು ನನಗೆ ಅದರ ಬಗ್ಗೆ ಯೋಗ್ಯತೆ ಇದೆ ಅಂತ ರುಜುವಾತು ಮಾಡಬೇಕ್ರಿ. ಸುಮ್ಮನೆ ಬ್ರಹ್ಮರ್ಷಿ 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 ಅಂತ ಕರೆದುಬಿಟ್ರಾಗತ್ತೆಯೇ? ಆದ್ದರಿಂದ ಈಗ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿತ್ವದ ಪರೀಕ್ಷೆಯಾಗಬೇಕು. ಆ ಪರೀಕ್ಷೆಯಲ್ಲಿ ಅವರು ಗೆಲ್ಲಬೇಕು. ಗೆದ್ದಾಗ ನಾನೇ ನಮಸ್ಕಾರ ಮಾಡಿಬಿಡ್ತೀನಿ ಅವರಿಗೆ. ಆದ್ದರಿಂದ ಪರೀಕ್ಷೆ ಮಾಡಿ ಅವರನ್ನು ಬ್ರಹ್ಮರ್ಷಿ ಅಂತ ಕರೀರಿ ಅಂತ ಹೇಳಿದ್ದು. ಒಬ್ಬೋದ ಗಾರ್ಗಿ ಮಾತನ್ನ? ಇಂತಹ ಒಳಪಡಲಿ. ಪಿಪ್ಪಲಾದ್ಯರು ಹೇಳಿದರು, ಅಮ್ಮ ನೀನು ಹೇಳ್ತಾ ಇರೋದು ಸರಿ ಎಂದರು. ನೀವು ಮತ್ತೆ ಗಮನಿಸಬೇಕು, ಸ್ತ್ರೀಗೆ ಇದ್ದಂತಹ ಮಾನ್ಯತೆ ಆಕೆ ಕೊಟ್ಟ ಕಾರಣದ ಮೇಲೆ ಉಳಿದ ಪುರುಷ ಪುಂಗವರೆಲ್ಲ ಆಕೆ ಹೇಳಿದ ಸರಿ ಅಂತ ಒಪ್ಪಿಕೊಂಡ್ರು. ಮುಂದುವರಿಸಿ ಹೇಳಿದರು, ಸರಿ ನೀನೇ ಪರೀಕ್ಷೆ ಮಾಡಮ್ಮ. ಗಾರ್ಗಿ ತುಂಬ ವಿನೀತಳಾಗಿ ಹೇಳ್ತಾಳೆ, ನಾನು ಅವರನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿಲ್ಲ, ನನಗೆ ಆ ಯೋಗ್ಯತೆ ಇಲ್ಲ. ನನಗೆ ವಿಶ್ವಾಮಿತ್ರರ ಬಗ್ಗೆ ಗೌರವ ಇದೆ, ಅವರು ಬಹಳ ದೊಡ್ಡದಾದ ಒಬ್ಬ ಋಷಿ. ಆದರೆ ಬ್ರಹ್ಮರ್ಷಿಯಾಗಬೇಕಿದ್ದರೆ ಹಾಗೆಲ್ಲ ಸುಮ್ಮನೆ ಒಪ್ಪಿಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಅವರನ್ನು ಪರೀಕ್ಷೆ ಮಾಡಬೇಕಾಗಿದ್ದರೆ ಅವರಿಗಿನ್ನ ದೊಡ್ಡವರಾಗಿರಬೇಕು. ಒಂದು ಪುಟ್ಟ ನೆನಪು ಬರ್ತಾ ಇದೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ದೂರದರ್ಶನದಲ್ಲಿ ನಾನು ರಾಮಾಯಣ ದೇಗುಲ ದರ್ಶನ ಅನ್ನತಕ್ಕಂಥ ಒಂದಷ್ಟು ಕಾರ್ಯಕ್ರಮವನ್ನು ಮಾಡಿದೆ. ಆಗ ನಾನು ಯಾರ ಹೆಸರು ಹೇಳಲಿಕ್ಕೆ ಹೋಗಲ್ಲ, ಆಗ ನಾನು ಮಾಡಿರತಕ್ಕಂತಹ ಕಾರ್ಯಕ್ರಮವನ್ನು ಪರೀಕ್ಷಿಸಿ ಇದು ಸರಿ ಅಂತ ಮುದ್ರೆಯೊತ್ತಲಿಕ್ಕೆ ಒಂದು 5 ಸದಸ್ಯರ ಒಂದು 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 ನಿಯೋಗ ಇತ್ತು. ಅವರು ಅದನ್ನು, ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಆ 5 ಪಾವಗಡ ಪ್ರಕಾಶ್ ರಾಯರನ್ನು ನಾವು ಪರೀಕ್ಷಿಸಬೇಕು ಅಂತ, ನಾವು ಕೇಳಬೇಕು ಅಂತ, ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕು. ನನ್ನನ್ನು ಕರೆಸಿದರು, ನಾನು ಹೋದೆ. ನಾನು ಹೋಗಿ ಒಂದೇ ಹೇಳಿದೆ, ಒಂದೇ ಮಾತು ಹೇಳಿದೆ, ನೀವೇನಾದ್ರೂ ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ನೀವು ಪ್ರಶ್ನೆ ಕೇಳುವುದಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಈ 5 ಯಾರು ಶ್ರೀಮದ್ ರಾಮಾಯಣವನ್ನು ಸಂಪೂರ್ಣವಾಗಿ ಓದಿದ್ದೀರಿ? ಯಾರು ಅನ್ನಲಿಲ್ಲ. ಪ್ರಶ್ನೋತ್ತರವೇ ಇಲ್ಲ. ಕೊನೆಗೆ ಅದು ನಿಂತೋಯ್ತು. ಆ ಮಾತು ಬೇರೆ, ಅದು ಅಧಿಕಾರದ ದಬ್ಬಾಳಿಕೆಯಿಂದ ನಿಂತೋಯ್ತು ಆ ವಿಷಯ ಇರಲಿ. ಆದರೆ ಗಾರ್ಗಿ ಹಾಗೆ ಹೇಳಿದಾಗ ಆ ಸಂಸತ್ತು ಮಾನ್ಯ ಮಾಡಿತು. ಕೇಳಮ್ಮ, ಯಾರು ಕೇಳಿದ್ರು? ನಾನು ಕೇಳಲ್ಲ, ಮತ್ತೆ ಯಾರು ಕೇಳಬೇಕು? ಇದು ಮತ್ತೂ ಒಂದು ದೊಡ್ಡ ವಿಷಯ. ಯಾರು ಕೇಳಬೇಕು?
ಯಾರು ಕೇಳಬೇಕು ಅಂದರೆ ಯಾರು ವಿಶ್ವಾಮಿತ್ರರಿಗಿನ್ನ ದೊಡ್ಡವರೋ ಹಾಗೂ ಯಾರು ವಿಶ್ವಾಮಿತ್ರರಿಗೆ ವಿರೋಧಿಗಳು ಅಂತ ವಿಶ್ವಾಮಿತ್ರರು ಅಂದುಕೊಂಡಿದ್ರು ಅವರು ಕೇಳಲಿ. ಶತ್ರುವಿನ ಬಾಯಿನಲ್ಲಿ ಬರಲಿ ಪ್ರಶಂಸೆ, ಶತ್ರು ಒಪ್ಪಿಕೊಳ್ಳಿ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿತ್ವ ಇದೆ ಅಂತ. ಆ ಶತ್ರು ಇವರನ್ನು ಶತ್ರು ಅಂದ್ಕೊಂಡ್ರೋ ಇಲ್ಲೋ ಗೊತ್ತಿಲ್ಲ, ಇವರು ಅಂದ್ಕೊಂಡಿದ್ರು. ಯಾರವರು? ವಸಿಷ್ಠ ಬ್ರಹ್ಮರ್ಷಿ. ವಸಿಷ್ಠರು ಪರೀಕ್ಷೆ ಮಾಡಲಿ ಎಂದರು. ವಿಶ್ವಾಮಿತ್ರರು ಕೇಳಿಸ್ಕೊಳ್ತಾ ಕೂತಿದ್ದಾರೆ. ಮುಂದೆ ಒಂದು ಯಜ್ಞಕುಂಡ ಇದೆ, ಯಜ್ಞಕುಂಡದಲ್ಲಿ ಅಗ್ನಿ ಉತ್ಪಾದನೆಯಾಗಿದೆ. ಋಷಿಗಳೆಲ್ಲ ಸೇರಿ ಆ ಅಗ್ನಿಯನ್ನು ಪ್ರಾರ್ಥನೆ ಮಾಡಿದರು. ಅಪ್ಪ ಅಗ್ನಿ, ವಸಿಷ್ಠರು ಎಲ್ಲಿದ್ದಾರೆ ಸ್ವಲ್ಪ ನೋಡಿ ಹೇಳ್ತೀಯಾ? ನಿನ್ನ ಮುಂದೆ ಕೂತಿರ್ತಾರೆ ಅವರು. ವರುಣಲೋಕದಲ್ಲಿ ಯಾವುದೋ ಒಂದು ಯಜ್ಞವನ್ನು ಮಾಡಿಸೋದಕ್ಕೆ ವಸಿಷ್ಠರು ಅಲ್ಲಿ ಕುಳಿತಿದ್ದರು. ಅದಕ್ಕೆ ಈ ಅಗ್ನಿಯನ್ನು ಇಲ್ಲೆಲ್ಲರೂ ಪ್ರಾರ್ಥನೆ ಮಾಡಿದರು. ನೋಡಪ್ಪ, ದಯವಿಟ್ಟು ಆ ವಸಿಷ್ಠರಿಗೆ ಹೇಳು, ವಿಶ್ವಾಮಿತ್ರನ ಪರೀಕ್ಷೆ ಮಾಡಬೇಕಂತೆ, ನಾವೆಲ್ಲ ಕಾಯ್ತಾ ಕೂತಿದ್ದೇವೆ ಇಲ್ಲಿ ಅವರಿಗೆ ಬ್ರಹ್ಮರ್ಷಿತ್ವ ಕೊಡಲಿಕ್ಕೆ. ಆ ಅಗ್ನಿ ಸ್ವಲ್ಪ ಹೊತ್ತಿನಲ್ಲಿ ಮಾತಾಡಿದೆ, ಋಷಿಗಳೇ ಮತ್ತೊಂದು ವಿಷಯ ದಾಖಲು ಮಾಡ್ಕೋಬೇಕು, ಋಷಿಗಳೇ ನಾನು ವಸಿಷ್ಠರಲ್ಲಿ ಕೇಳಿದೆ, ಆದರೆ ವಸಿಷ್ಠರು ಹೇಳಿದರು ಪರೀಕ್ಷಕ ಇಷ್ಟಪಟ್ಟಾಗ ಪರೀಕ್ಷೆಯಾಗಬೇಕಾಗಲಿ, ವಿದ್ಯಾರ್ಥಿ ಇಷ್ಟಪಟ್ಟಾಗ ಆಗಲ್ಲ ಅಂದರು. ಈಗ ನಡೆಸುವವರಿಗೆ ಇಷ್ಟ ಆಗಬೇಕು, ಮನಸ್ಸು ಬರಬೇಕು. ಆದ್ದರಿಂದ ನಾನು ಇಷ್ಟಪಟ್ಟಾಗ ಪರೀಕ್ಷೆ ಮಾಡ್ತೀನಿ ಬಿಡಿ. ಏನು ಮಾಡೋದೀಗ? ಸಂದಿಗ್ಧ. ಈಗ ಪರಿಷತ್ತು ವಿಸರ್ಜನೆಯೇ ಆಯಿತು, ವಿಸರ್ಜನೆಯಾಗಿ ಪಿಪ್ಪಲಾದ್ಯರು ಹೇಳಿದರು. ಆಯಿತು, ವಸಿಷ್ಠ ಬ್ರಹ್ಮರ್ಷಿಗಳು ಯಾವಾಗ ವಿಶ್ವಾಮಿತ್ರರನ್ನು ಪರೀಕ್ಷೆ ಮಾಡುತ್ತಾರೋ, ಅವರು ಯಾವಾಗ ಬ್ರಹ್ಮರ್ಷಿತ್ವದ ಪಟ್ಟವನ್ನು ಕೊಡುತ್ತಾರೋ ಅಲ್ಲಿ ತನಕ ಕಾಯೋಣ. ಏನಮ್ಮ ಆಗ್ಬೋದು ಸ್ವಾಮಿ, ಅದರ ಕಥೆ ಬೇರೆ ಬಿಡಿ, ಮುಂದೆ ಹೇಗೆ ನಡೆಯಿತು ಅಂತ. ಆಸಕ್ತಿ ಇದ್ದರೆ ನೀವು ದೇವುಡು ನರಸಿಂಹಶಾಸ್ತ್ರಿಗಳು ಬರೆದಿರತಕ್ಕಂತಹ ಮಹಾಬ್ರಾಹ್ಮಣ ಅನ್ನೋ ಪುಸ್ತಕವನ್ನು ಓದಿ. ಇದನ್ನು ತುಂಬ ಸುಂದರವಾಗಿ ಚರ್ಚೆ ಮಾಡಿದ್ದಾರೆ ಅವರು. ಅಲ್ಲಿ ಹೇಗೆ ಪರೀಕ್ಷೆ ನಡೀತು, ಯಾವ ರೀತಿಯಲ್ಲಿ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟ ಸಿಕ್ತೋ ಇಲ್ಲೋ ಇತ್ಯಾದಿಗಳನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ತುಂಬ ಕುತೂಹಲಕರವಾಗಿರತಕ್ಕಂಥ ಕೃತಿ ಅದು. ಇಡೀ ವಿಶ್ವಾಮಿತ್ರರ ಜೀವನದ ಹಿನ್ನೆಲೆಯ ಒಂದು ಬೃಹತ್ ಚಿತ್ರಣ ಸಿಗುತ್ತೆ. ಆದರೆ ನನ್ನ ವಸ್ತು ಅದಲ್ಲ. ಗಾರ್ಗಿ, ಗಾರ್ಗಿ ಶಿಷ್ಯ, ಆ ಗಾರ್ಗಿ, ಅಂತಹ ಗಾರ್ಗಿ ಅಂತ ಹೇಳಲಿಕ್ಕೆ ಇಷ್ಟೆಲ್ಲ ಹೇಳಿದ್ದಾರೆ. ಅಂತಹ ಗಾರ್ಗಿ ಯಾಜ್ಞವಲ್ಕ್ಯರನ್ನು ಕೇಳಿದರು ಒಂದು ದಿವಸ. ಸ್ವಾಮಿ, ನಾವೆಲ್ಲ ರೋಗಿಗಳಾಗಿದ್ದೇವೆ, ರೋಗ ಹೋಗಬೇಕು. ರೋಗ ಅನ್ನುವುದು ಎರಡು ತರಹ, ಒಂದು ದೈಹಿಕವಾಗಿ ರೋಗ, ಇನ್ನೊಂದು ಮಾನಸಿಕವಾಗಿ ರೋಗ. ಇದು ಮನೋರೋಗ, ಇದು ಶಾರೀರಿಕ ರೋಗ. ರೋಗದ್ವಯವೂ ನಿವಾರಣೆಯಾಗಬೇಕಾಗಿದ್ದರೆ ಏನು ಮಾಡಬೇಕು, ದಯವಿಟ್ಟು ಉಪದೇಶ ಮಾಡಿ. ಯಾಜ್ಞವಲ್ಕ್ಯರು, ಸರಿ ನಾಳೆನಿಂದ ಕೂತ್ಕೋ, ನಾನು ಹೇಳ್ತೀನಿ ಬರಕೋ ಅಂತ ಹೇಳಿ ರೋಗದ ನಿರ್ಮೂಲನಕ್ಕೆ ಇರತಕ್ಕದ್ದು ಒಂದೇ ಮಾರ್ಗ, ರೋಗಕ್ಕೆ ವಿರುದ್ಧವಾದದ್ದು ಯೋಗ ಅಂತ ಹೇಳಿದರು. ಯೋಗ ಅಂದರೆ ಅರ್ಥ ಏನಪ್ಪ ಅಂದರೆ ರೋಗ ಇಲ್ಲದ್ದು ಯೋಗ. ಯೋಗ ಓ, ಅದರ ಅರ್ಥ ವ್ಯಾಧಿ ಅಂತ ಕೇಳಿದ್ದೀರಿ. ವ್ಯಾಧಿಗೆ ವಿರುದ್ಧವಾದದ್ದು ಸಮಾಧಿ. ಸಮಾಧಿ ಎಲ್ಲಿರುತ್ತದೆಯೋ ಅಲ್ಲಿ ವ್ಯಾಧಿ ಇರುವುದಿಲ್ಲ. ಯೋಗ ಎಲ್ಲಿರುತ್ತದೆಯೋ ಅಲ್ಲಿ ರೋಗವಿರುವುದಿಲ್ಲ ಅಂತ ಹೇಳಿ ಯಾಜ್ಞವಲ್ಕ್ಯರು ಯೋಗ ಅನ್ನುವ ಹೆಸರಿನಲ್ಲಿಯೇ ಒಂದು ಗ್ರಂಥವನ್ನು ವಿರಚನೆ ಮಾಡಿಸಿಬಿಟ್ಟರು ಗಾರ್ಗಿ ಹತ್ರ. ಪತಂಜಲ ಮಹರ್ಷಿಗಳ ಯೋಗ ಬಹಳ ಪ್ರಸಿದ್ಧಿ, ಯೋಗಸೂತ್ರಗಳು ಅಂತ. ಯಾಜ್ಞವಲ್ಕ್ಯರ ಪುಸ್ತಕದ ಹೆಸರೇ ಯೋಗ ಅಂತ. ಯಾಜ್ಞವಲ್ಕ್ಯರ ಯೋಗ ಪತಂಜಲ ಮಹರ್ಷಿಗಳ ಯೋಗ ದರ್ಶನಕ್ಕಿಂತ ಪೂರ್ವದಲ್ಲಿ ಬಂದಿರಬೇಕು ಅಂತ ನನಗೆ ಅನಿಸುತ್ತೆ. ಅಂತೂ
ಯಾಜ್ಞವಲ್ಕ್ಯ ಮಹರ್ಷಿಗಳು ಶುಕ್ಲ ಯಜುರ್ವೇದವನ್ನು ಕೊಟ್ಟು ಅದರ ಭಾಗವಾಗಿ ಈಶಾವಾಸ್ಯ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತುಗಳನ್ನು ಕೊಟ್ಟು ಯಾಜ್ಞವಲ್ಕ್ಯ ಸ್ಮೃತಿಯನ್ನು ಕೊಟ್ಟು ಕೊನೆಗೆ ಯೋಗ ಅನ್ನತಕ್ಕಂಥ ದಿವ್ಯವಾದ ಶಾಸ್ತ್ರವನ್ನು ಕೊಟ್ಟರು. ಇಷ್ಟು ಸಾಕು ಅನಿಸುತ್ತೆ ಯಾಜ್ಞವಲ್ಕ್ಯರ ಪರಿಚಯ. ಹಾಗೆ ನೋಡಕ್ಕೆ ಹೋದರೆ ಮನುಷ್ಯನ ಬದುಕಿಗೆ ಏನು ಬೇಕು ಅಷ್ಟು ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದೆ. ಬುದ್ಧಿಗೆ ಏನು ಬೇಕು, ಮನಸ್ಸಿಗೆ ಏನು ಬೇಕು, ದೇಹಕ್ಕೆ ಏನು ಬೇಕು, ಎಲ್ಲ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಅಂಥವ್ರ ಬಗ್ಗೆ ಈ ಮೂರು ಸಂಚಿಕೆ ತಿಳಿಸಿದ್ರೆ ಬಹಳ ಧನ್ಯವಾದ. ಒಂದು ರೀತಿ ಒಂದು ಹತ್ತಾರು ಸಂಪುಟಗಳನ್ನ ಓದೋಷ್ಟು ಶ್ರಮ ತಪ್ಪಿಸಿ ತಿಳಿಸಿದ್ರೆ ಬಹಳ ಧನ್ಯವಾದ ನಮ್ಮೆಲ್ಲ ವೀಕ್ಷಕರ ಪರವಾಗಿ. ವಂದನೆಗಳು. ಯಾಕೆ ನನ್ನ ಹತ್ರ ಇಷ್ಟು ಹೇಳಿಸಿದಿರಿ ನೀವು, ಅಂಥ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದಿರಿ. ಪ್ರಶ್ನೆ ಕೇಳಿದ್ದಕ್ಕೆ ತಾನೇ ಉತ್ತರ ಕೊಡಲಿಕ್ಕಾಗಿ. ಸ್ನೇಹಿತರೆ, ಡಾಕ್ಟರ್ ಪಾವಗಡ ಪ್ರಕಾಶ್ ಅವರ ಎರಡು ಯೂಟ್ಯೂಬ್ ಚಾನಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ತತ್ವಶಂಕರ ಅಂಥೇಳಿ, ಇನ್ನೊಂದು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅಂಥೇಳಿ ಯೂಟ್ಯೂಬ್ ವಾಹಿನಿಗಳಿದ್ದಾವೆ. ಸಬ್ಸ್ಕ್ರೈಬ್ ಮಾಡಿ ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ. ಧನ್ಯವಾದಗಳು.